ಕರ್ನಾಟಕ ಚಲನಚಿತ್ರ ಪತ್ರಕರ್ತರ ಒಂದು ಸಂಘದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಈ ಸಂಘದ ಎಲ್ಲರೂ ನಾನು ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಜೊತೆಗೆ ಸೇರೋದ್ರ ಮುಖಾಂತರವಾಗಿ ಒಂದು ನನಗೆ ಇಡೀ ಮಾಧ್ಯಮದ ಎಲ್ರಿಗೂ, ಅದು ರಿಪೋರ್ಟರ್ ಆಗ್ಬೋದು, ಸೀನಿಯರ್ ಜರ್ನಲಿಸ್ಟ್ಗಳಾಗ್ಬೋದು, ಮಾಧ್ಯಮ ಆಗ್ಬೋದು, ಚಾನೆಲ್ ಆಗ್ಬೋದು, ಎಲ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಅಪಾರ್ಚುನಿಟಿ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಮುಕ್ತವಾಗಿ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ತಯಾರಿದೆ. ಸರ್ ಕೇಳಿದಂಥ ಪ್ರಶ್ನೆ, ಆ ಮೂಮೆಂಟ್ 2021 ಏಪ್ರಿಲ್ 27 ತಾರೀಕು ಅಂತ ಹಾಕ್ಕೊಡ್ತೀನಿ ನಾನು. ಒಂದು ಸಂದರ್ಭದಲ್ಲಿ ಎರಡೆರಡು ಲಾಕ್ಡೌನ್ ಆಯಿತು. ಆ ಸಂದರ್ಭದಲ್ಲಿ ಮುಂದೇನು ಮಾಡೋದು, ನಮ್ಮ ಫ್ಯೂಚರ್ ಏನು ಅನ್ನೋದು ಯೋಚನೆ ಮಾಡಿದಾಗ ನಾವೆಲ್ಲ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು, ಸೊ ಸಾವಯವ ಕೃಷಿ ಮಾಡೋಣ ಅನ್ನುವಂಥ ಯೋಚನೆ ಇತ್ತು. ಆ ಯೋಜನೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಬಂದಂಥ ಒಂದು ಘಟನೆ ನನ್ನ ಸ್ನೇಹಿತ ಅವನ ತಂದೆ ಜೀವನದಲ್ಲಿ ನಡೆದಂಥದ್ದು. ಅದು ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಒಬ್ಬ ಫಾರೆಸ್ಟ್ ಆಫೀಸರ್ ಮತ್ತು ಒಬ್ಬ ರೈತನ ನಡುವೆ ನಡೆದಂಥ ಒಂದು ಸಂಘರ್ಷ. ಅದನ್ನು ಕಿಶೋರ್ ಸರ್ ಮತ್ತು ಅಂದರೆ ಮುರಳಿ ಮತ್ತು ಶಿವನ ಮಧ್ಯದಲ್ಲಿ ಆ ಒಂದು ಸಣ್ಣ ಸೀನ್ ಆಗಿ ಕೂಡ ಅದನ್ನು ತೋರಿಸಿದ್ದೀನಿ ಕೂಡ ಸಿನಿಮಾದಲ್ಲಿ. ಬೆಳೆದಂಥ ಬೆಳೆ ನಾವು ಸಾವಯವ ಕೃಷಿ ಅಂತಂದಾಗ ಇವತ್ತು ಸರ್ಕಾರ ಕೊಡುವಂತಹ ಏನು ಬೀಜ ಸಿಗುತ್ತೆ ಅದನ್ನು ನಾವು ಸಸಿ ಮಾಡಿ ಅದಾದ್ಮೇಲೆ ಮಾಡುವಂಥದ್ದು. ಮೋಸ್ಟ್ ಆಫ್ ನಮ್ಮ ಸೌಖ್ಯ ಕೇಂದ್ರದಲ್ಲಿ ಭತ್ತ ಬೆಳೆಯೋರಾಗಿರೋದ್ರಿಂದ ನಾವು ಮಾತಾಡ್ತಾ ಇದ್ವಿ, ಇಲ್ಲ ತುಂಬ ಟ್ರೆಡಿಷ್ನಲ್ ವೇ ಆಫ್ ಅಗ್ರಿಕಲ್ಚರ್, ಸೊ ಸಾವಯವ ಕೃಷಿಯಲ್ಲಿ ಏನೇನು ತಳಿಗಳು ಬರುತ್ತೆ, ಅದರ ಬಗ್ಗೆ ಯಾವ್ಯಾವ ಕಾರಣಗಳಿಗೆ ಆಗ್ತಾ ಇದ್ರು. ಸೊ ಆಗ ಊಟಕ್ಕೆ ಬೇಕಾಗಿರುವಂಥ ಭತ್ತದ ಬೇಸಲ್ಲಿ ಮಾಡುವಂಥದ್ದು ಕೆಲವೊಂದಷ್ಟು, ನಮಗೆ ಮನೆಗೆ ಮತ್ತು ಕಣಕಗಳಿಗೆ ಬೇಕಾಗಿರುವಂಥ ಹುಲ್ಲುಗೋಸ್ಕರ ಮಾಡುವಂಥದ್ದು, ಈ ಥರದ ವೆರೈಟೀಸ್ಗಳ ಬಗ್ಗೆ ಸುಮಾರಷ್ಟು ಡಿಸ್ಕಷನ್ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಮಾತಾಡ್ತಾ ಮಾತಾಡ್ತಾ ತಮಾಷೆಗೆ ಅವನನ್ನು ಸ್ನೇಹಿತ ಒಬ್ಬ ಹೇಳಿದ, ನನ್ನ ತಂದೆ ಜೀವನದಲ್ಲಿ ಹಿಂಗೆ ಬೇರೆ ಬೇರೆ ತಳಿಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿ ನಮ್ಮಪ್ಪ ಒಂದು ತಳಿಯ ಭತ್ತವನ್ನು, ಅದು ಕರದಡಿ ಅಂತ ಅಂದ್ಕೊಂಡು ಕರೀತಾರೆ ನಮ್ಮ ಕುಂದಾಪುರ ಕಡೆಯಲ್ಲಿ ಕರಿದಡಿ ಅಂತ ಅಂದ್ಕೊಂಡು, ಸೊ ಅದು ತುಂಬ ಹೈಟ್ ಬೆಳೆಯುತ್ತೆ ಭತ್ತದ ಹುಲ್ಲು, ಅದು ತುಂಬ ದಪ್ಪವಾಗಿರುತ್ತೆ, ಅದರ ದಂಟು ಅಂತ ನಾವೇನು ಹೇಳ್ತೀವಿ, ಅದು ಬೆಳೆದು ನಿಂತಾಗ ತುಂಬ ಸ್ವೀಟಾಗಿರುತ್ತೆ ಅದು. ಅದಕ್ಕೆ ಈ ಕಾಡು ಹಂದಿಯ ಕಾಟ ಜಾಸ್ತಿ ಇರುತ್ತೆ. ಆದರೆ ನಮ್ಮಲ್ಲಿ ನಾರ್ಮಲಿ ಬೆಳೆಯವರಿಗೆ ರೈತರಿಗೆ ಕಾಡು ಪ್ರಾಣಿಗಳದ್ದು ಕಾಟ ಇದ್ದೇ ಇರುತ್ತೆ ಅವರಿಗೆ, ಯಾಕಂದರೆ ನಮ್ಮೆಲ್ಲ ಗ್ರಾಮಗಳು ಕಾಡಂಚಿನಲ್ಲೇ ಇರೋದರಿಂದ. ಸೊ ನಮ್ಮ ಊರು ಕೂಡ ಹಾಗೆ, ಕೆರಾಡಿ ಅನ್ನೋಂಥದ್ದು ಸುತ್ತ ಬೆಟ್ಟ ಕಾಡು, ಆ ಮಧ್ಯದಲ್ಲಿರುವಂಥ ಊರು. ಸೊ ಅವರಿಗೆ ಬೆಳೆ ಬೆಳೆದು ನಿಂತು ಇನ್ನೇನು ಅದನ್ನು ಕಟಾವು ಮಾಡೋ ಹತ್ತತ್ರಕ್ಕೆ ಬರ್ತಾ ಇದೆ, ಮೇ ಬಿ ಒಂದು 15-20 ದಿವಸ ಒಂದು ತಿಂಗಳು ಇರುವಂಥ ಟೈಮಲ್ಲಿ ಒಂದು ಕಾಡು ಹಂದಿ ತುಂಬ ಅದಕ್ಕೆ ಕಾಟ ಕೊಡೋಕ್ಕೆ ಶುರು ಮಾಡುತ್ತೆ. ಪಕ್ಕದ ಮನೆಯವನು ಅವನಿಗೆ ಹೇಳ್ತಾರಂತೆ, ನನ್ನ ಹತ್ರ ಒಂದು ಲೈಸೆನ್ಸ್ಡ್ ಗನ್ ಇದೆ, ನಮ್ಮಲ್ಲಿ ಮಜಲ್ ಲೋಡ್ರು, ನಾಡಕೋವಿ ಅಂತೇನು ಕರಿತೀವಿ, ಸೊ ಆ ಹಂದಿ ಹೊಡೆಯೋಣ. ಸೊ ಅದಕ್ಕೆ ಇವರು ಒಂದು ವಾರ ಭಾಳ ಹೋರಾಟ ಕೊಡ್ತಾರೆ, ಆ ಹಂದಿ ಸಿಗದೇ ಇಲ್ಲ. ಸಿಕ್ಕದೇ ಇದ್ದಾಗ ಪ್ರತಿದಿನದಂತೆ ರಾತ್ರಿ ಇಡೀ ಅದನ್ನು ಕಾವಲು ಕಾಯುವಂಥದ್ದು, ನಮ್ಮಲ್ಲಿ ಒಂದು ಟ್ರೀ ಹೌಸ್ ಮಾಡಿದ್ವಿ ಮಚಾಂತರದಲ್ಲಿ, ಮರದ ಮೇಲೆ ಒಂದು ಕಟ್ಟಿದ್ವಿ, ಆ ಥರದ ಹಳ್ಳಿ ಮನೆಗಳು ಅಂತ ಅಂದ್ಕೊಂಡು ಗದ್ದೆ ಮಧ್ಯದಲ್ಲಿ ಕಟ್ಕೊಂಡು ಈ ಎಣ್ಣೆ ಡಬ್ಬ ಅಥವಾ ಬೆಲ್ಲದ ಡಬ್ಬಗಳನ್ನು ದೂರದಲ್ಲಿ ಕಟ್ಕೊಂಡು ಅದು ರಾತ್ರಿ ಇಡೀ ಸೌಂಡ್ ಮಾಡಿಕೊಂಡು ಒಬ್ಬರು ರಾತ್ರಿ ಕಾಯೋದಕ್ಕೆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡಿ ಇವರು ಲೋಡೆಡ್ ಗನ್ ತೊಗೊಂಡ್ಬಂದು ಬೆಳಗಿನ ಜಾವ ಮಲಗಿದ್ದಾರೆ ಮನೆಯಲ್ಲಿ. ಈ ಪಕ್ಕದ ಮನೆಯಲ್ಲಿ ಇನ್ನೊಬ್ಬ ಇದ್ದ, ಅವನಿಗೆ ಈ ಇವರನ್ನು ನೋಡಿದ್ರೆ ಆಗ್ತಿರಲಿಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಇಲ್ಲಿ ಪೋಚಿಂಗ್ ಆಗ್ತಿದೆ ಅಥವಾ ಶಿಕಾರಿ ಮಾಡ್ತಾ ಇದ್ದಾರೆ, ಹಂಟಿಂಗ್ ನಡೀತಾ ಇದೆ, ಇಂಥವ್ರ ಮನೆಯಲ್ಲಿ ಗನ್ ಇದೆ ಅನ್ನೋದನ್ನ ಇನ್ಫಾರ್ಮೇಷನ್ ಕೊಡ್ತಾರೆ. ನಾರ್ಮಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೈಡ್ ಮಾಡೋದು ಈ ಹಳ್ಳಿ ಕಡೆಗಳಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಬರ್ತಾರೆ, ಕಂಬಳಿ ಚಾಪೆ ಎಲ್ಲ ಸೇರಿಸಿ ಜೀಪಲ್ಲಿ ಹಾಕ್ಕೊಂಡು ಹೋಗುವಂಥ ಸಂದರ್ಭಗಳು ನಾನು ಕಣ್ಣಾರೆ ನೋಡಿದ್ದು ಇದೆ. ಹಾಗಾಗಿ ಬೆಳಗಿನ ಜಾವ 4 ಗಂಟೆಗೆ ಇವರು ಮನೆಗೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಅವರು ವಿತ್ ದ ಲೋಡೆಡ್ ಗನ್ ಸಿಗ್ತಾರೆ. ಬಟ್ ಅವನೇನು ಲೈಸೆನ್ಸ್ಡ್ ಗನ್ ಅಂದಿದ್ದ, ನಾರ್ಮಲಿ ಆ ಗನ್ಗಳನ್ನು ಕೊಡ್ತಿದ್ದೆ ಕಾಡು ಪ್ರಾಣಿಗಳನ್ನು ಓಡಿಸೋದಕ್ಕೋಸ್ಕರ ಕೊಡ್ತಾಯಿದ್ರು ಸರ್ಕಾರನ, ಅದು ಲೈಸೆನ್ಸ್ ಇರಲಿಲ್ಲ ಅದು. ಸೊ ಆಗ ಗೊತ್ತಾಗುತ್ತೆ ಅವರಿಗೆ, ಫಾರೆಸ್ಟ್ ಆಫೀಸರ್ ಅದನ್ನು ನೋಡಿದವರು, ಒಂದು ಪ್ರೊಸೀಜರ್ ಇದೆ ಅವರಿಗೆ, ಲೋಡೆಡ್ ಮಜಲ್ ಲೋಡರ್ ಗನ್ ಇದ್ದರೆ ಅದನ್ನು ಏರಲ್ ಫೈರ್ ಮಾಡಿ ಅನ್ಲೋಡ್ ಮಾಡಿ ಆಮೇಲೆ ಅವರು ಅರೆಸ್ಟ್ ಮಾಡಬೇಕು. ಭಾಳ ಹಳೆ ಗನ್ ಅದು, ಅದನ್ನು ಏರಲ್ಲಿ ತೆಗೆದು ಫೈರ್ ಮಾಡ್ತಾರೆ, ಅದು ಬ್ಯಾಕ್ ಫೈರ್ ಆಗಿಬಿಡುತ್ತೆ. ಅಂದರೆ ನಮ್ಮಲ್ಲಿ ಚಾಪು ಕುದುರೆ ಅಂತೇನು ಹೇಳ್ತೀವಿ, ಅದು ಒಂದು ಸಣ್ಣ ಹೋಲ್ ಇರುತ್ತೆ, ನಾರ್ಮಲಿ ಗನ್ ಪೌಡರ್ನ ಹಾಕಿ ಅದನ್ನು ಲೋಡ್ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಹಿಂದೆ ಹೊಡೆದ್ಬಿಡುತ್ತೆ ಅವ್ರಿಗೆ. ಸೊ ಹೊಡೆದು ಅವ್ರ ಒಂದು ಕಣ್ಣು ಡ್ಯಾಮೇಜ್ ಆಗುತ್ತೆ. ಸೊ ಕಟ್ ಮಾಡಿದ್ರೆ ಈ ಫಾರೆಸ್ಟ್ ಆಫೀಸರ್ ಹಾಸ್ಪಿಟ್ಲಲ್ಲಿದ್ದಾರೆ, ಇವರು ಜೈಲಲ್ಲಿದ್ದಾರೆ. ಸೊ ಈ ವಿಷಯ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮಾರನೇ ದಿನ
ಅವನು ನನ್ನ ಸ್ನೇಹಿತ ಕ್ಯಾಟ್ರಿಂಗ್ ಮಾಡ್ತಾನೆ, ಏನೋ ಅಡುಗೆ ಎಲ್ಲ ಮಾಡಿಕೊಂಡು ನಮ್ಮ ಕುಂದಾಪುರ ಸ್ಟೈಲಲ್ಲಿ. ನಾನು ಮನೇಲಿ ಕೂತ್ಕೊಂಡಿದ್ದೆ, ಅವಾಗ ತೊಗೊಂಬಂದ ಬಂದು, ಅಣ್ಣ ಇದೆಲ್ಲ ಏನೂ ನಡೀತಿಲ್ಲ, ಲೆಕ್ಚರರು ಕೂಡ ಆಗಿದ್ದ, ಇನ್ನೊಂದು ಸಿನಿಮಾ ಮಾಡೋಣ ಅಂತ. ಅದೇ ಮಾಡ್ಬೋದು, ನೀವು ಅಪ್ಪನ ಕಥೆನೇ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ತಮಾಷೆ ಮಾಡ್ತಾ ಇದ್ದೆ. ಸೊ ನನ್ನ ಪ್ರತಿ ಕಥೆಗಳು ಹುಟ್ಟಿದ್ದು ಹೀಗೆ, ಎಲ್ಲ ಸಿನಿಮಾದು ಕಥೆಗಳು ಕೂಡ ಒಂದು ಈ ಥರದ ಏನೋ ಒಂದು ಇನ್ಸಿಡೆಂಟ್ ಸಿಗುತ್ತೆ, ಅದ್ರ ಮೇಲೆ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಹೇಳ್ತಾ ಹೇಳ್ತಾನೆ ಕತೆ ಒಂದು ಫ್ಲೋಲ್ಲಿ ಆಗ್ತಾ ಹೋಗುತ್ತೆ. ಅದು ನನ್ನ ಪ್ರಕಾರ ಇದು ಸಂದರ್ಭ ಅನಿಸುತ್ತೆ ಕಾಂತಾರ ಹುಟ್ಟೋದಕ್ಕೆ.